ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದಲ್ಲಿ ಕಿರು ಪರೀಕ್ಷೆಯ ಬಗ್ಗೆ ನೋಡೋಣ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಸಹ ಕೊಟ್ಟಿದ್ದೇವೆ. ನೋಡಿ, ಪ್ರಶ್ನೆ ಮುಖ್ಯ ಪ್ರಶ್ನೆ ಒಂದರಲ್ಲಿ ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀಡಲಾದ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬರೆಯಿರಿ. ಇದಕ್ಕೆ 2×1=2 ಮಾರ್ಕ್ಸ್, ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತದೆ. ಮೊದಲನೇ ಪ್ರಶ್ನೆ ನೋಡೋಣ. ರೇಖಾತ್ಮಕ ಸಮೀಕರಣ ಸಾಮಾನ್ಯ ರೂಪ ಯಾವುದು? ಇದರಲ್ಲಿ ಆಪ್ಷನ್ ಎ ಇರುತ್ತದೆ ಉತ್ತರ. ax ಪ್ಲಸ್ ಬಿ ಈಸ್ಕ್ವಲ್ ಟು 0, ಇದು ಸರಿಯಾದ ಉತ್ತರವಾಗಿದೆ. ಹಾಗೆ ಪ್ರಶ್ನೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಅತಿ ಹೆಚ್ಚಿನ ಘಾತ ಸೂಚಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿ, ಆಪ್ಷನ್ ಬಿ ಆಗಿರುತ್ತದೆ. ಹಾಗೆ ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. 2×1=2 ಅಂಕ. ಪ್ರಶ್ನೆ 3, 2 ತ್ರಿಭುಜಗಳ ಅನುರೂಪ ಕೋನಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಡ್ಯಾಶ್ ಸಮಾನುಪಾತದಲ್ಲಿರುತ್ತದೆ, ಬಾಹುಗಳ ಸಮಾನುಪಾತದಲ್ಲಿರುತ್ತದೆ. ಪ್ರಶ್ನೆ 4, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ರೇಖೆಗಳು ಸಮಾಂತರವಾದರೆ ಸಮೀಕರಣಗಳ ಜೋಡಿಗಳಿಗೆ ಎಷ್ಟು ಪರಿಹಾರಗಳಿರುತ್ತವೆ? ಇದಕ್ಕೆ ಉತ್ತರ ಯಾವುದೇ ಪರಿಹಾರ ಇರುವುದಿಲ್ಲ. ಮುಖ್ಯ ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳು 2 ಅಂಕಗಳು ಈಸ್ಕ್ವಲ್ ಟು 6 ಅಂಕ. ಪ್ರಶ್ನೆ 5, 2x-3y (2x-3y=4) ಮತ್ತು 3x+y=17 ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶದ ವಿಧಾನದಿಂದ ಬಿಡಿಸಿರಿ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಕೊಡಲಾಗಿದೆ. ನೋಡಿ, 2x-3y=4, ಇದು 1ನೇ ಸಮೀಕರಣ. 3x+y=17, ಇದು 2ನೇ ಸಮೀಕರಣ. ಸಮೀಕರಣದ 2ರಿಂದ ನೋಡೋಣ. ಇಲ್ಲಿ ಸಮೀಕರಣ 2ರಿಂದ ನೋಡೋಣ. y=17-3x 3 ಸಮೀಕರಣ. x=5 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಲಾಗಿದೆ. y=17-3 ಬ್ರಾಕೆಟ್ನಲ್ಲಿ 5, y=17-15, y=2. y=17-3x ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಲಾಗಿದೆ. ಇದು 1ನೇ ಸಮೀಕರಣ, 1ರಲ್ಲಿ ಆದೇಶಿಸಲಾಗಿದೆ. 2x-3x=4, 2x-51+9 4, 11x=4+51, x=55, 11x=5 ಭಾಗಲೇ ಮಾಡಿದ್ದಾರೆ. 11 + 11 = 55. ಇಲ್ಲಿ ಪ್ರಶ್ನೆ 6 ನೋಡೋಣ. ಇದು 5x+3x=19 ಮತ್ತು 3x-3y=-3 ಸಮೀಕರಣಗಳ ಜೋಡಿಯನ್ನು ವರ್ಣಿಸುವ ವಿಧಾನದಿಂದ ಬಿಡಿಸಿರಿ. 5x+3y=19 1ನೇ ಸಮೀಕರಣ, 3x-3y=-3 2ನೇ ಸಮೀಕರಣ, 8x=16, x=16, 8=2, 8 × 2 = 16. ಇಲ್ಲಿ x=2 ಸಮೀಕರಣ 1ರಲ್ಲಿ ಆದೇಶಿಸಲಾಗಿದೆ. ಇದು 1ನೇ ಸಮೀಕರಣ. 5, 2+3y=19, 10 × 5 = 10, +3y=19, 3y=19-10, 3y=9, y=9, 3y=3 ಕೊನೆಯ ಆನ್ಸರ್. ಪ್ರಶ್ನೆ 7,
ಪಿಯ ಯಾವ ಬೆಲೆಗೆ ಕೆಳಗೆ ನೀಡಿದ ಸಮೀಕರಣಗಳ ಜೋಡಿಯನ್ನು ಅನನ್ಯ ಪರಿಹಾರವಿರುತ್ತದೆ. ಇಲ್ಲಿ 4x ಪ್ಲಸ್ ಪಿವೈ ಪ್ಲಸ್ 8 ಈಸ್ಕ್ವಲ್ ಟು 0 ಮತ್ತು 2x ಪ್ಲಸ್ 2y ಪ್ಲಸ್ 2 ಈಸ್ಕ್ವಲ್ ಟು 0 ಆಗಿದೆ. ಏಳನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ನೋಡೋಣ, ಪರಿಹಾರ ನೋಡೋಣ. ಇಲ್ಲಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. A1 ಈಸ್ಕ್ವಲ್ ಟು 4, B1 ಈಸ್ಕ್ವಲ್ ಟು P, C1 ಈಸ್ಕ್ವಲ್ ಟು 8 ಮತ್ತು A2 ಈಸ್ಕ್ವಲ್ ಟು 2, B2 ಈಸ್ಕ್ವಲ್ ಟು 2, C2 ಈಸ್ಕ್ವಲ್ ಟು 2. ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರ ಹೊಂದಾಗಿದೆ. ಇಲ್ಲಿ A1 ಡಿವೈಡ್ ಬೈ A2 ಈಸ್ಕ್ವಲ್ ಟು B1 ಡಿವೈಡ್ ಬೈ B2, 4 P2 ಈಸ್ಕ್ವಲ್ ಟು 4 ಸರಿಯಾದ ಆನ್ಸರ್. ಇದು ಮುಖ್ಯ ಪ್ರಶ್ನೆ 4 ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆಯಿರಿ. ಇಲ್ಲಿ ಇದು 2 ಪ್ರಶ್ನೆಗಳು, 3 ಅಂಕಗಳು ಇರುತ್ತದೆ, 6 ಅಂಕಗಳು. ಪ್ರಶ್ನೆ 8, 5x ಪ್ಲಸ್ 3y ಈಸ್ಕ್ವಲ್ ಟು 27 ಮತ್ತು 3x ಪ್ಲಸ್ 2y ಈಸ್ಕ್ವಲ್ ಟು 17 ಈ ಸಮೀಕರಣಗಳ ಜೋಡಿಗೆ ವರ್ಜಿಸುವ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಪರಿಹಾರ ನೋಡೋಣ. 5x ಪ್ಲಸ್ 3y ಈಸ್ಕ್ವಲ್ ಟು 27, ಇದು ಒಂದನೇ ಸಮೀಕರಣ. 3x ಪ್ಲಸ್ 2y ಈಸ್ಕ್ವಲ್ ಟು 17 ಎರಡನೇ ಸಮೀಕರಣ. ಸಮೀಕರಣ 1 2 ಮತ್ತು 2 ಗುಣಿಸಲಾಗಿದೆ. ಇಲ್ಲಿ 10x ಪ್ಲಸ್ 6y ಈಸ್ಕ್ವಲ್ ಟು 54, 9x 6y ಈಸ್ಕ್ವಲ್ ಟು 51, x ಈಸ್ಕ್ವಲ್ ಟು 3 ಆಗಿದೆ. ಇಲ್ಲಿ x ಈಸ್ಕ್ವಲ್ ಟು 3 ಸಮೀಕರಣ 1 ರಲ್ಲಿ ಆದೇಶಿಸಲಾಗಿದೆ. 5 3 ಪ್ಲಸ್ 3y ಈಸ್ಕ್ವಲ್ ಟು 27, 15 ಪ್ಲಸ್ 3y ಈಸ್ಕ್ವಲ್ ಟು 27, 3y ಈಸ್ಕ್ವಲ್ ಟು 27 ಮೈನಸ್ 15, 3y ಈಸ್ಕ್ವಲ್ ಟು 12, y ಈಸ್ಕ್ವಲ್ ಟು 12 ಡಿವೈಡ್ ಬೈ 3, 3 × 4 = 12, y ಈಸ್ಕ್ವಲ್ ಟು 4 ಆನ್ಸರ್ ಆಗಿರುತ್ತದೆ. ಹಾಗೆ ಪ್ರಶ್ನೆ 2 ನೋಡೋಣ. ಇಲ್ಲಿ 2 ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9, ಇದರಲ್ಲಿಯೂ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಹಿಮ್ಮಡಿಯಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯು 9 ಸಮವಾಗುತ್ತದೆ. ಈ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪರಿಹಾರ ನೋಡೋಣ. 2 ಒಂದು ಸಂಖ್ಯೆಯಲ್ಲಿ 10 ಸ್ಥಾನ ಎಕ್ಸ್ ಮತ್ತು ಬಿಡಿ ಸ್ಥಾನ ಅಂಕಿ ವಾಯ್ ಆಗಿರಲಿ. ಅಂದರೆ ಎಕ್ಸ್ ಪ್ಲಸ್ ವಾಯ್ ಈಸ್ಕ್ವಲ್ ಟು 9 ಒಂದನೇ ಸಮೀಕರಣ. ಹಾಗೂ ಇಲ್ಲಿ ಸಮೀಕರಣ 1 ಮತ್ತು 2 ಆದೇಶಿಸಲಾಗಿದೆ. ಎಕ್ಸ್ ಈಸ್ಕ್ವಲ್ ಟು ವಾಯ್ ಈಸ್ಕ್ವಲ್ ಟು 9, 8x ಮೈನಸ್ ವಾಯ್ ಈಸ್ಕ್ವಲ್ ಟು 0, 9x ಈಸ್ಕ್ವಲ್ ಟು 9, ಎಕ್ಸ್ ಈಸ್ಕ್ವಲ್ ಟು 1. ಅಪೇಕ್ಷಿತ ಸಂಖ್ಯೆ ಈಸ್ಕ್ವಲ್ ಟು 10 1 ಪ್ಲಸ್ 8 ಈಸ್ಕ್ವಲ್ ಟು 10 ಪ್ಲಸ್ 8 ಈಸ್ಕ್ವಲ್ ಟು 18. ಇಲ್ಲಿ ಹಾಗೂ 2 ಪ್ಲಸ್ 10y ಪ್ಲಸ್ ಎಕ್ಸ್ ಈಸ್ಕ್ವಲ್ ಟು 9, ಓಪನ್ ಬ್ರಕೆಟ್ನಲ್ಲಿ 10x ಪ್ಲಸ್ ವಾಯ್ ಕೊಟ್ಟಿದ್ದಾರೆ. ಇಲ್ಲಿ 20y 2 × 10 = 20 ಪ್ಲಸ್ 2y ಈಸ್ಕ್ವಲ್ ಟು 10 × 9 90, 90x ಈಸ್ಕ್ವಲ್ ಟು 9y. 20y ಮೈನಸ್ 9y ಈಸ್ಕ್ವಲ್ ಟು 90x ಮೈನಸ್ 2x, 11y ಈಸ್ಕ್ವಲ್ ಟು 88x, 88x ಮೈನಸ್ 11y ಈಸ್ಕ್ವಲ್ ಟು 0, 8x ಮೈನಸ್ ವಾಯ್ ಈಸ್ಕ್ವಲ್ ಟು 0, 8 1 ಮೈನಸ್ ವಾಯ್ ಈಸ್ಕ್ವಲ್ ಟು 0, 8 ಈಸ್ಕ್ವಲ್ ಟು ವಾಯ್ ಅಥವಾ ವಾಯ್ ಈಸ್ಕ್ವಲ್ ಟು 8.
ಪ್ರಶ್ನೆ 5 ಮುಖ್ಯ ಪ್ರಶ್ನೆ 5 ಪ್ರಶ್ನೆ 10 ಎರಡು ತ್ರಿಭುಜಗಳ ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಭಾವುಗಳ ಸಾಮಾನ್ಯ ಅನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಇದು 4 ಅಂಕದ ಪ್ರಶ್ನೆ. ಈ ಪ್ರಮೇಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡಲಾಗುತ್ತದೆ. ಥ್ಯಾಂಕ್ ಯು ಆಲ್.